ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಸಿಲೋಲಿಸಮ್ಸ್ ಅಂದರೆ ತರ್ಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿದ್ವಿ ಸೊ ಇದರಲ್ಲಿ ಮೂರು ಮಿನಿಮಮ್ ಏನಂದರೆ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಈ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ನೆನಪಿಟ್ಕೊಂಡ್ಬಿಟ್ರೆ ಈ ಥರದ ಕ್ವೇಶನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫಸ್ಟ್ ಏನಪ್ಪ ಅಂದರೆ ಸಮ್ ಎ ಆರ್ ಬಿ ಅಂದರೆ ಆಲ್ ಎ ಆರ್ ಬಿ ಅಂದರೆ ಎಲ್ಲ ಎ ಬಿ ಅಂತ ಎಲ್ಲ ಎ ಬಿ ಅಂತ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ನೀವು ವೆನ್ ಗ್ರಾಮ್ ಯಾವ ಥರ ಹಾಕಬೇಕಂದ್ರೆ ಏನೋ ಒಳಗಡೆ ಹಾಕಬೇಕು ಅದ್ರ ಮೇಲ್ಗಡೆ ಬಿ ಹಾಕಬೇಕು ಇದು ಏನಂದರೆ ಆಲ್ ಎ ಆರ್ ಬಿ ಎಲ್ಲ ಎಗಳು ಬಿ ಆದಾಗ ಸೊ ನೋಡಿರಿ ಇದೊಂದು ಟೈಪು ನೆಕ್ಸ್ಟ್ ಏನಂದರೆ ಸಮ್ ಎ ಆರ್ ಬಿ ಅಂದರೆ ಸಮ್ ಎ ಆರ್ ಬಿ ಅಂದರೆ ಕೆಲವು ಕೆಲವು ಎಗಳು ಮಾತ್ರ ಬಿ ಈ ಟೈಪ್ ಇದ್ದಾಗ ನೀವು ಏನು ಮಾಡಬೇಕಂದ್ರೆ ಈ ಥರ ಹಾಕ್ಬೇಕು ಈ ಕಡೆ ಎ ಈ ಕಡೆ ಬಿ ಸೊ ನೋಡಿರಿ ಮಿನಿಮಮ್ ಇಂಟರ್ಸೆಕ್ಷನ್ ಜಾಸ್ತಿ ಇಂಟ್ರಸೆಕ್ಷನ್ ಮಾಡಿಲ್ಲ ಅದೇನಿರ್ತದಲ್ಲ ಇಂಟರ್ಸೆಕ್ಷನ್ ಕಡಿಮೆ ಇರಬೇಕು ನೆಕ್ಸ್ಟ್ ನೋ ಎ ಇಸ್ ಬಿ ಅಂತ ಇದ್ದಾಗ ನೆಕ್ಸ್ಟ್ ಏನಪ್ಪ ಅಂದರೆ ನೋ ಎ ಈಸ್ ಬಿ ಯಾವ ಎ ಬಿ ಅಲ್ಲ ಅಂತ ಇದ್ದಾಗ ಈ ಟೈಪ್ ಇದ್ದಾಗ ಏನು ಮಾಡ್ಬೇಕಂದ್ರೆ ಎನ ಒಂದು ಸರ್ಕಲ್ ತೆಗಿಬೇಕು ನ ಒಂದು ಸರ್ಕಲ್ ತೆಗಿಬೇಕು ಸೊ ನೋಡಿರಿ ಇಲ್ಲಿ ಯಾವುದೇ ಥರನಾದಂಥ ಇಂಟ್ರಸೆಕ್ಷನ್ ಇಲ್ಲ ಸೊ ಈ ಥರ ನೀವು ಮೂರು ಡೈಗ್ರಾಮ್ ಹಾಕೊಳ್ಳೋದ್ರಿಂದ ಮೂರು ಡಯಗ್ರಾಮ್ನ ನೆನ್ಪಿಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬಂದಾಗ ಈ ಥರ ಡೈಗ್ರಾಮ್ ಹಾಕಿಬಿಟ್ರೆ ನಿಮಗೇನಾಗುತ್ತೆ ಈಸಿಯಾಗಿ ಕನ್ಕ್ಲೂಷನ್ಸ್ನ ಅಂದರೆ ತೀರ್ಮಾನಗಳನ್ನು ಮಾಡ್ಬೋದು ಹಾಗಾಗಿ ಈ ಥರ ಡಯಾಗ್ರಾಮ್ಸನ್ನ ಹಾಕಿರಿ ಸೊ ಈ ಥರದ್ದು ಏನು ಮೂರು ಮೂರಿದಾವಲ್ಲ ನೀವು ನೆನ್ಪಿಟ್ಕೊಡ್ರಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿರಿ ಕೆಲವು ಗಿಡಗಳು ಸಸಿಗಳಾಗಿವೆ ಸೊ ಇಲ್ಲೇನಿದೆ ಕೆಲವು ಇದೆ ಏನು ಮಾಡ್ಬೇಕಾಗತ್ತೆ ನಾವು ಕೆಲವು ಗಿಡಗಳು ಗಿಡಗಳು ಸಸಿಗಳಾಗಿವೆ ನೋಡಿರಿ ಕೆಲವು ಗಿಡಗಳು ಸಸಿಗಳಾಗಿವೆ ಎಲ್ಲ ಪೊದೆಗಳು ಗಿಡವಾಗಿದೆ ಸೊ ಎಲ್ಲ ಪೊದೆಗಳು ಗಿಡವಾಗಿದೆ ಅಂದರೆ ಗಿಡದೊಳಗೆ ಏನು ಬರ್ತದಪ್ಪ ಪೊದೆಗಳು ಬರುತ್ತೆ ಸೊ ಇಲ್ಲೇನು ಬರುತ್ತೆ ಪೊದೆಗಳು ಬರುತ್ತೆ ಸೊ ನೋಡ್ರಿ ಫಸ್ಟ್ ಕನ್ಕ್ಲೂಷನ್ ನೋಡ್ರಿ ಎಲ್ಲ ಗಿಡಗಳು ಪೊದೆಗಳಾಗಿವೆ ಎಲ್ಲ ಗಿಡಗಳು ಪೊದೆಗಳಾಗ್ತವೆ ಆಗಲ್ಲ ಯಾಕಂದರೆ ಕೆಲವು ಗಿಡಗಳು ಮಾತ್ರ ಪೊದೆಗಳಾಗ್ತವೆ ಇನ್ನು ರಿಮೈನಿಂಗ್ ಗಿಡಗಳು ಏನಾಗ್ತವಪ್ಪ ಅಂದರೆ ಕೆಲವೊಂದಿಷ್ಟು ಸಸಿಗಳಾಗ್ತವೆ ಕೆಲವೊಂದಿಷ್ಟು ಗಿಡಗಳಾಗೇ ಇರ್ತವೆ ಹಾಗಾಗಿ ಈ ತೀರ್ಮಾನ ಆಗಲ್ಲ ನೆಕ್ಸ್ಟ್ ನೋಡಿರಿ ಕೆಲವು ಪೊದೆಗಳು ಸಸಿಗಳು ಕೆಲವು ಪೊದೆಗಳು ಸಸಿಗಳು ಇಲ್ಲಿ ಸಸಿಗಳು ಮತ್ತು ಪೊದೆಗಳಿಗೆ ಯಾವುದೇ ಡೈರೆಕ್ಟ್ ರಿಲೇಷನ್ ಇಲ್ಲೇ ಡೈರೆಕ್ಟ್ ರಿಲೇಷನ್ಶಿಪ್ ಇದೆಯಾ ಇಲ್ಲ ಹಾಗಾಗಿ ಈ ಕ ತೀರ್ಮಾನ ಕೂಡ ರಾಂಗ್ ಆಗುತ್ತೆ ನೆಕ್ಸ್ಟ್ ಏನಿದೆ ಅಂದರೆ ಕೆಲವು ಗಿಡಗಳು ಪೊದೆಗಳಾಗಿವೆ ನೋಡಿರಿ ಕೆಲವು ಗಿಡಗಳು ಪೊದೆಗಳಾಗಿವೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಕೆಲವು ಗಿಡಗಳು ಮಾತ್ರ ಪೊದೆಗಳಾಗಿವೆ ಇನ್ನು ಉಳ್ಕೆದು ಗಿಡನೂ ಇದೆ ಮತ್ತು ಸಸಿ ಇದೆ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಏನಂದರೆ ಕೆಲವು ಗಿಡಗಳು ಪೊದೆಗಳಾಗಿವೆ ಸೊ ಇದೇನಾಗಬೇಕಿತ್ತಪ್ಪ ಅಂದರೆ ಕೆಲವು ಗಿಡಗಳು ಸ ಕೆಲವು ಸಸಿಗಳು ಪೊದೆಗಳಾಗಬೇಕಿತ್ತು ಸೊ ಡಿ ಡಿ ಪಿ ಮಿಸ್ಟೇಕ್ ಆಗಿದೆ ಕೆಲವು ಸಸಿಗಳು ಪೊದೆಗಳಾಗಿವೆ ಯಾವುದೇ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಹಾಗಾಗಿ ಈ ಕನ್ಕ್ಲೂಷನ್ ಕೂಡ ರಾಂಗ್ ಆಗುತ್ತೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ತ್ರೀ ಕೆಲವು ಗಿಡಗಳು ಪೊದೆಗಳಾಗಿವೆ ಪೊದೆಗಳು ಅಥವಾ ಪೊದೆಗಳಾಗಿವೆ ಆಗುತ್ತೆ ಸೊ ನೋಡಿರಿ ಈ ಥರ ನೀವು ಡಯಾಗ್ರಾಮ್ ತೆಗೆದು ಆನ್ಸರ್ಸ್ನ ಮಾಡೋದ್ರಿಂದ ಅಂದರೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡೋದ್ರಿಂದ ಈಸಿಯಾಗಿ ಗೊತ್ತಾಗುತ್ತೆ ಆಮೇಲೆ ಯಾವುದೇ ಥರನಾದಂಥ ಕನ್ಫ್ಯೂಷನ್ಸ್ ಇರೋಲ್ಲ ಸೊ ಏನಪ್ಪ ಅಂದರೆ ನಿಮಗೆ ಮಿನಿಮಮ್ ಇಂಟ್ರಸೆಕ್ಷನ್ ಇರಬೇಕು ಇಂಟ್ರಸೆಕ್ಷನ್ ಕಮ್ಮಿ ಎಷ್ಟು ಇಂಟರ್ಸೆಕ್ಷನ್ ಕಮ್ಮಿ ಇರುತ್ತಲ್ಲ ಅಷ್ಟು ಈಸಿಯಾಗಿ ನಿಮಗೆ ಆನ್ಸರ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಕೆಲವು ಕಾನೂನುಗಳು ನಿಯಮಗಳು ಕೆಲವು ಕಾನೂನುಗಳು ನಿಯಮಗಳು ಸೊ ಈ ಕಡೆ ಕಾನೂನು ಬರುತ್ತೆ ಇಲ್ಲಿ ನಿಯಮ ಬರುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಎಲ್ಲ ನಿಯಮಗಳು ವಾಕ್ಯಗಳು ಸೊ ಇಲ್ಲಿ ನೋಡಿರಿ ಎಲ್ಲ ನಿಯಮಗಳು ವಾಕ್ಯಗಳು ಅಂದರೆ ಆಲ್ ಎ ಆರ್ ಬಿ ಎಲ್ಲ ಏನು ಬಿ ಹಾಗಾಗಿ ಏನು ಬರುತ್ತಪ್ಪ ಅಂದರೆ ಎಲ್ಲ ನಿಯಮಗಳು ವಾಕ್ಯಗಳಾಗುತ್ತೆ ಈ ಥರ ಬರುತ್ತೆ ಇಲ್ಲಿ ಎಲ್ಲ ನಿಯಮಗಳು ವಾಕ್ಯಗಳು ಸೊ ನೆಕ್ಸ್ಟ್ ನೋಡಿರಿ ಉತ್ತರ ತೀರ್ಮಾನ ಏನು ತೊಗೊಂಡಿದ್ದಾರೆ ಅಂದರೆ ಕನಿಷ್ಠ ಕೆಲವು ವಾಕ್ಯಗಳಾದರೂ ನಿಯಮಗಳು ನೋಡಿರಿ ಕೆಲವು ವಾಕ್ಯಗಳಾದರೂ ನಿಯಮಗಳಾಗೇ ಆಗುತ್ತೆ ಯಾಕಂದರೆ ಸಮ್ ವಾ ಕೆಲವು ವಾಕ್ಯಗಳು ಏನಾಗ್ತಾವಪ್ಪ ನಿಯಮಗಳಾಗ್ತವೆ ಹಾಗಾಗಿ ಈ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಈ ತೀರ್ಮಾನ ಆಗುತ್ತೆ ನೆಕ್ಸ್ಟ್ ತೀರ್ಮಾನ ಏನಿದೆ ನೋಡಿರಿ ಕನಿಷ್ಠ ಕೆಲವು ನಿಯಮಗಳಾದರೂ ಕಾನೂನುಗಳು ನೋಡಿರಿ ಕೆಲವು ನಿಯಮಗಳು ಕಾನೂನು ಕಾನೂನು ನಿಯಮ ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಆಗಿದ್ದೆ ಹಾಗಾಗಿ ಇದು ಕೂಡ ಆಗ್ತದೆ ನೆಕ್ಸ್ಟ್ ಏನಿದೆಪ್ಪ ಅಂದರೆ ಕೆಲವು ವಾಕ್ಯಗಳು ಕಾನೂನುಗಳು ನೋಡಿರಿ ವಾಕ್ಯ ಮತ್ತು ಕಾನೂನಿಗೆ ಇಂಟ್ರಸೆಕ್ಷನ್ ಆಗಿದೆ ಆಗಿದೆ ಯಾಕಂದರೆ ಇದು ಎಲ್ಲ ನಿಯಮಗಳು ವಾಕ್ಯಗಳಾಗಿರೋದ್ರಿಂದ ಕೆಲವು ವಾಕ್ಯಗಳು ಏನಾಗ್ತಪ್ಪ ಅಂದರೆ ಕಾನೂನುಗಳಾಗ್ತವೆ ಇಲ್ಲಿ ನೋಡ್ರಿ ವಾಕ್ಯ ಕಾನೂನು ಮತ್ತು ವಾಕ್ಯಗಳ ಮಧ್ಯೆ ಇಂಟ್ರಸೆಕ್ಷನ್ ಆಗಿದೆ ಹಾಗಾಗಿ ಈ ಕನ್ಕ್ಲೂಷನ್ ಕೂಡ ಫಾಲೋ ಆಗುತ್ತೆ ಹಾಗಾದರೆ ಏನಾಗುತ್ತಪ್ಪ ಉತ್ತರ ಅಂದರೆ ಎಲ್ಲವೂ ಸರಿಯಾದ ತೀರ್ಮಾನಗಳು ಸೊ ನೋಡ್ರಿ ಇಲ್ಲಿ ಉತ್ತರ ಏನಾಗುತ್ತೆ ಎಲ್ಲವೂ ಸರಿಯಾದ ತೀರ್ಮಾನಗಳು ಹಾಗಾಗಿ ನೀವು ನೋಡ್ರಿ ಸಿಲೋಲಿಸಮ್ಸ್ ಕ್ವಶನ್ ಇದ್ದಾಗ ಈ ಥರ ಡೈಗ್ರಾಮ್ ಹಾಕಿ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಕಮ್ಮಿ ಆಗುತ್ತೆ ಆಮೇಲೆ ತೀರ್ಮಾನಗಳನ್ನು ಈಸಿಯಾಗಿ ಡ್ರಾ ಮಾಡ್ಬೋದು ಆಪ್ಷನ್ ಕೂಡ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆಯಪ್ಪ ಅಂದರೆ ಎಲ್ಲ ತಟ್ಟೆಗಳು ಪಾತ್ರೆಗಳು ಸೊ ನೋಡ್ರಿ ಎಲ್ಲ ತಟ್ಟೆಗಳು ಪಾತ್ರೆಗಳಂದರೆ ತಟ್ಟೆಗಳು ಒಳಗೆ ಬರುತ್ತೆ ಮೇಲ್ಗಡೆ ಏನು ಬರುತ್ತಪ್ಪ ಅಂದರೆ ಪಾತ್ರೆಗಳು ಬರುತ್ತೆ ಇಲ್ಲಿ ಪಾತ್ರೆಗಳು ಬರುತ್ತೆ ನೆಕ್ಸ್ಟ್ ಏನಿದೆ ನೋಡ್ರಿ ಸ್ಟೇಟ್ಮೆಂಟಲ್ಲಿ ಕೆಲವು ಪಾತ್ರೆಗಳು ಹಣ್ಣುಗಳು ಕೆಲವು ಪಾತ್ರೆಗಳು ಮಾತ್ರ ಏನಂದರೆ ಹಣ್ಣುಗಳು ಇಲ್ಲಿ ಬರುತ್ತೆ ಕೆಲವು ಪಾತ್ರೆಗಳು ಹಣ್ಣುಗಳು ನೆಕ್ಸ್ಟ್ ಏನಿದೆ ಅಪ್ಪ ಅಂದರೆ ಕೆಲವು ಹಣ್ಣುಗಳು ಸಿಹಿಯಾಗಿವೆ ಕೆಲವು ಹಣ್ಣುಗಳು ಸಿಹಿಯಾಗಿವೆ ಸಿಹಿಯಾಗಿವೆ ಸೊ ನೋಡಿರಿ ಹಣ್ಣು ಸಿಹಿ ಈ ಕಡೆ ಬರುತ್ತೆ ಸೊ ನೋಡಿ ತೀರ್ಮಾನಗಳನ್ನು ನೋಡೋಣ ಕೆಲವು ಪಾತ್ರೆಗಳು ಸಿಹಿಯಾಗಿವೆ ಸೊ ಪಾತ್ರೆಗೆ ಮತ್ತು ಸಿಗಿ ಯಾವುದೇ ಥರದ ಅದು ಲಿಂಕ್ ಇದೆಯಾ ಲಿಂಕ್ ಇಲ್ಲ ಹಾಗಾಗಿ ಈ ತೀರ್ಮಾನ ಏನಾಗತ್ತಪ್ಪ ರಾಂಗ್ ಆಗ್ತದೆ ತಪ್ಪಾಗ್ತದೆ ಯಾವುದೇ ತಟ್ಟೆ ಹಣ್ಣಲ್ಲ ತಟ್ಟೆಗೂ ಮತ್ತು ಹಣ್ಣಿಗೆ ಯಾವುದೇ ಥರನಾದ ಲಿಂಕ್ ಇದೆಯಾ ಲಿಂಕ್ ಇಲ್ಲ ನೋಡ್ರಿ ಇಲ್ಲಿ ನಿಮಗೆ ಒಂದೇ ಡೈಗ್ರಾಮ್ ಇರೋದು ಪಾಸಿಬಿಲಿಟಿ ಕೇಳಿದಾಗ ಇನ್ನೂ ಡೈಗ್ರಾಮ್ ಬರುತ್ತೆ ನಮಗೆ ಡೈರೆಕ್ಟ್ ಲಿಂಕ್ ಇದ್ದರೆ ಮಾತ್ರ ಆನ್ಸರ್ ಮಾಡಬೇಕು ಡೈರೆಕ್ಟ್ ಲಿಂಕ್ ಇಲ್ಲಪ್ಪ ಅಂದರೆ ಅದು ಆ ಕನ್ಕ್ಲೂಷನ್ ಏನಾಗುತ್ತೆ ಅಂದರೆ ರಾಂಗ್ ಆಗುತ್ತೆ ಹಾಗಾಗಿ ತೀರ್ಮಾನಕ್ಕೆ ಟೂ ಕೂಡ ಆಗೋಲ್ಲ ಹಾಗಾದ್ರೆ ಉತ್ತರ ಏನಾಗುತ್ತಪ್ಪ ಅಂದರೆ ಎರಡೂ ತೀರ್ಮಾನಗಳು ಸರಿ ಇಲ್ಲ ಆಗ್ತದೆ ಸೊ ಇಲ್ಲಿ ನೋಡಿರಿ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ತ್ರೀ ಎರಡೂ ತೀರ್ಮಾನಗಳು ಸರಿಯಲ್ಲ ಆಗ್ತದೆ ಸೊ ನೋಡಿರಿ ನಾನು ವೇನ್ ಡಯಾಗ್ರಾಮ್ ಹಾಕಿ ನೀಟಾಗಿ ಬಿಡ್ಸಿದ್ದೀನಿ ಸೊ ನಿಮಗೇನಾಗ್ತದೆ ಇವಾಗ ತೀರ್ಮಾನಗಳು ಈಸಿಯಾಗಿ ಬರುತ್ತೆ ಸೊ ನಿಮಗೆ ಯಾವುದೇ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಅಂದರೆ ಆ ಕನ್ಕ್ಲೂಷನ್ನ ನೀವು ಏನು ಮಾಡಕ್ಕೆ ಹೋಗ್ಬಿಡ್ರಿ ಅದನ್ನು ರಾಂಗಾಗೇ ಇಟ್ರಿ ಯಾಕಂದರೆ ನಿಮಗೆ ಕೇಳುವಂಥ ಪರೀಕ್ಷೆಯಲ್ಲಿ ಆ ಥರದ ಕನ್ಕ್ಲೂಷನ್ ಕೇಳಲ್ಲ ಸೊ ಇನ್ನೂ ಒಂದಿಷ್ಟು ಕನ್ಕ್ಲೂಷನ್ಸ್ ಯಾವ ಥರ ಬರುತ್ತೆ ತೀರ್ಮಾನಗಳು ಅಂದರೆ ಪಾಸಿಬಿಲಿಟಿ ಆಗಬಹುದಾಗಿದೆ ಆ ಥರ ಇದ್ದಾಗ ಡಯಾಗ್ರಾಮ್ಸ್ ಬೇರೆ ಇರುತ್ತೆ ಸೊ ನಿಮ್ಮ ಕೋ ಎಕ್ಸಾಮಿಗೆ ಆ ಥರದ ಕ್ವಶನ್ಸ್ ಕೇಳಲ್ಲ ಹಾಗಾಗಿ ನಿಮಗೇನಪ್ಪ ಅಂದರೆ ಇದೇ ಬೇಸಿಕ್ಸ್ ಇದ್ದರೆ ಸಾಕು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಕೆಲವು ಗಿಡಗಳು ಎತ್ತರವಾಗಿವೆ ಸೊ ನೋಡ್ರಿ ಕೆಲವು ಗಿಡಗಳು ಏನಾಗಿವಪ್ಪ ಎತ್ತರವಾಗಿವೆ ನೆಕ್ಸ್ಟ್ ಏನಿಗೆ ನೆಕ್ಸ್ಟ್ ಏನಿದೆ ಅಂದರೆ ಎಲ್ಲ ಎತ್ತರವಿರುವುದು ಆರೋಗ್ಯಕರ ಎಲ್ಲ ಎತ್ತರವಿರುವುದು ಆರೋಗ್ಯಕರ ಸೊ ಎಲ್ಲ ಎತ್ತರವಿರುವುದು ಆರೋಗ್ಯಕರ ಆರೋಗ್ಯ ಸಾರಿ ಆರೋಗ್ಯಕರ ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿರಿ ಎಲ್ಲ ಆರೋಗ್ಯಕರ ಎತ್ತರವಲ್ಲ ಹಾಗಾಗಿ ಇಲ್ಲಿ ಸ್ಪೇಸ್ ಇದೆ ಎಲ್ಲ ಆರೋಗ್ಯಕರನು ಎತ್ತರ ಆಗಲ್ಲ ಯಾಕಂದರೆ ಕೆಲವು ಆರೋಗ್ಯಕರಗಳು ಮಾತ್ರ ಎತ್ತರವಾಗ್ತದೆ ಸೊ ಉತ್ತರ ತೀರ್ಮಾನ ನೋಡಿರಿ ಕೆಲವು ಆರೋಗ್ಯಕರವಾಗಿರುವುದು ಎತ್ತರವಾಗಿದೆ ಆಗತ್ತೆ ಯಾಕೆ ನೋಡಿರಿ ಕೆಲವು ಆರೋಗ್ಯಕರವಾಗಿದೆ ಏನಿದೆ ಎತ್ತರವಾಗಿದೆ ಆರೋಗ್ಯಕರದೊಳಗೆ ಎತ್ತರ ಬರುತ್ತೆ ಹಾಗಾಗಿ ತೀರ್ಮಾನ ಒಂದು ಕರೆಕ್ಟಾಗುತ್ತೆ ಕೆಲವು ಗಿಡಗಳು ಎತ್ತರವಾಗಿಲ್ಲ ಎಸ್ ಕೆಲವು ಗಿಡಗಳು ಮಾತ್ರ ಎತ್ತರವಾಗಿದೆ ಇನ್ನು ಕೆಲವು ಗಿಡಗಳು ಎತ್ತರವಾಗಿಲ್ಲ ಹಾಗಾಗಿ ತೀರ್ಮಾನ ಟೂನು ಕರೆಕ್ಟ್ ಆಗುತ್ತೆ ಸೊ ಇಲ್ಲಿ ಏನಾಗತ್ತಪ್ಪ ನಿಮ್ಮ ಉತ್ತರ ಅಂದರೆ ಎರಡೂ ತೀರ್ಮಾನಗಳು ಸರಿಯಾಗ್ತದೆ ಸೊ ನೋಡಿರಿ ಸ್ಟೇಟ್ಮೆಂಟ್ ಒನ್ನಲ್ಲೇ ಕೊಟ್ಟಿದ್ದಾರೆ ಕೆಲವು ಗಿಡಗಳು ಎತ್ತರವಾಗಿದೆ ಅಂದರೆ ಇನ್ನು ಕೆಲವು ಏನಾಗಿರುತ್ತೆ ಎತ್ತರವಾಗಿಲ್ಲ ಅಂತಲೇ ಇರುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಎರಡೂ ತೀರ್ಮಾನಗಳು ಸರಿಯಾಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆಯಪ್ಪ ಅಂದರೆ ಕೆಲವು ಶಿಕ್ಷಕರು ಮಹಿಳೆಯರು ಕೆಲವು ಶಿಕ್ಷಕರು ಶಿಕ್ಷಕರು ಮಹಿಳೆಯರು ಮಹಿಳೆಯರು ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಯಾವುದೇ ಶಿಕ್ಷಕರು ಗೈರು ಹಾಜರಾಗಲ್ಲ ಅಂದರೆ ಎಲ್ಲ ಶಿಕ್ಷಕರು ಹಾಜರಾಗಿದ್ದಾರೆ ಪುರುಷ ಶಿಕ್ಷಕರು ಯಾರೂ ಇಲ್ಲ ಹೇಳೋಕ್ಕಾಗಲ್ಲ ಕೆಲವು ಶಿಕ್ಷಕರು ಮಹಿಳೆಯರಾದ ಮೇಲೆ ಪುರುಷ ಶಿಕ್ಷಕರು ಇರ್ತಾರೆ ಹಾಗಾಗಿ ಈ ಕ ತೀರ್ಮಾನ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ ಕೆಲವು ಶಿಕ್ಷಕರು ಮಹಿಳೆ ಇದ್ದರೆ ಇನ್ನು ಕೆಲವರು ಏನಿರ್ತಾರಪ್ಪ ಪುರುಷರು ಇದ್ದೇ ಇರ್ತಾರೆ ಪುರುಷರು ಇರ್ಬೋದು ತೃತೀಯ ಲಿಂಗದವರು ಇರ್ಬೋದು ಹಾಗಾಗಿ ನಾವು ಈ ಕನ್ಕ್ಲೂಷನ್ಸ್ನ ಡ್ರಾ ಮಾಡೋಕ್ಕಾಗಲ್ಲ ಈ ತೀರ್ಮಾನ ಡ್ರಾ ಮಾಡೋಕ್ಕಾಗಲ್ಲ ಎಲ್ಲ ಮಹಿಳೆಯರ ಶಿಕ್ಷಕರು ಹಾಜರಾಗಿದ್ದಾರೆ ಈ ಕನ್ಕ್ಲೂಷನ್ ಈ ತೀರ್ಮಾನ ನಾವು ಡ್ರಾ ಮಾಡೋಕ್ಕಾಗತ್ತೆ ಯಾಕಂದರೆ ನೋಡಿರಿ ಯಾವುದೇ ಶಿಕ್ಷಕರು ಗೈ ಗೈರ ಗೈರು ಹಾಜರಾಗಿಲ್ಲ ಸೊ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿರಲಿಲ್ಲ ಅಂದರೆ ಮಹಿಳಾ ಶಿಕ್ಷಕರು ಹೇಗೆ ಗೈರಹಾಜಾಗ್ತಾರೆ ಮಹಿಳಾ ಶಿಕ್ಷಕರು ಕೂಡ ಏನಂದರೆ ಎಲ್ಲ ಶಿಕ್ಷಕರೊಳಗೂ ಬರ್ತಾರೆ ಹಾಗಾಗಿ ಏನಾಗುತ್ತಪ್ಪ ಅಂದರೆ ಮಹಿಳಾ ಶಿಕ್ ಯಾವ ಎಲ್ಲ ಮಹಿಳಾ ಶಿಕ್ಷಕರು ಹಾಜರಾಗಿದ್ದಾರೆ ಬರುತ್ತೆ ಯಾಕಂದರೆ ನಮಗೆ ಹೇಳಿಕೆ ಎರಡರಲ್ಲಿ ಕೊಟ್ಟಿದ್ದಾರೆ ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ ಅಂಥೇಳಿ ಹಾಗಾಗಿ ನಾವು ಏನಂದರೆ ತೀರ್ಮಾನ ಎರಡು ಸರಿ ಅಂತ ಹೇಳ್ಬೋದು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಎರಡನೇ ತೀರ್ಮಾನ ಮಾತ್ರ ಸರಿಯಾಗ್ತದೆ ಸೊ ನೋಡ್ರಿ ಕೆಲವು ಶಿಕ್ಷಕರು ಮಹಿಳೆಯರಂದ ಮೇಲೆ ಇನ್ನು ಕೆಲವರು ಪುರುಷರಿದ್ದೇ ಇರ್ತಾರೆ ಪುರುಷ ಶಿಕ್ಷಕರು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ತೀರ್ಮಾನವೊಂದನ್ನು ಕ್ಯಾನ್ಸಲ್ ಮಾಡಿದ್ವಿ ಎರಡನೇ ತೀರ್ಮಾನದಲ್ಲಿ ಏನಿದೆ ಅಂದರೆ ಎಲ್ಲ ಮಹಿಳಾ ಶಿಕ್ಷಕರು ಹಾಜರಾಗಿದ್ದಾರೆ ಎಲ್ಲ ಮಹಿಳಾ ಶಿಕ್ಷಕರು ಹಾಜರಾಗಿದ್ದಾರೆ ಎಸ್ ಹಾಜರಿದ್ದಾರೆ ಯಾಕಂದರೆ ನಮಗೆ ಸ್ಟೇಟ್ಮೆಂಟು ಹೇಳಿಕೆ ಟು ಅಲ್ಲೇ ಕೊಟ್ಟಿದ್ದಾರೆ ಯಾವುದೇ ಶಿಕ್ಷಕರು ಗೈರು ಹಾಜರಿಲ್ಲ ಅಂಥೇಳಿ ಹಾಗಾಗಿ ಏನಪ್ಪ ಉತ್ತರ ಏನಾಗುತ್ತೆ ಅಂದರೆ ಎರಡನೇ ತೀರ್ಮಾನ ಮಾತ್ರ ಸರಿ ಆಗ್ತದೆ ಸೊ ನೋಡಿರಿ ಈ ಥರ ನೀವು ಕನ್ಕ್ಲೂಷನ್ಸ್ನ ಡ್ರಾ ಮಾಡೋದ್ರಿಂದ ಎಕ್ಸಾಮಿನೇಷನ್ಸಲ್ಲಿ ನಿಮ್ಗೆ ಡೌಟ್ಸ್ ಇರೋಲ್ಲ ಆಮೇಲೆ ಈಸಿಯಾಗಿ ಆನ್ಸರ್ಸ್ನ ಡ್ರಾ ಮಾಡ್ಬೋದು ಸಿಗ್ರೆಟ್ ಸೇದುವುದು ಹೇಳಿಕೆ ಒಂದೇ ನೋಡಿರಿ ಸಿಗ್ರೆಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕಾರಕ ಎಲ್ಲ ಯುವಕರು ಸಿಗ್ರೆಟ್ ಸೇದ್ತಾರೆ ಸೊ ನೋಡಿರಿ ಸಿಗ್ರೆಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕಾರಕ ನೆಕ್ಸ್ಟ್ ಏನಿದೆ ಅಂದರೆ ಎಲ್ಲ ಯುವಕರು ಏನು ಮಾಡ್ತಾರಪ್ಪ ಅಂದರೆ ಸಿಗರೆಟ್ನ ಸೇತಾರೆ ಸೊ ಇದ್ರ ಮೇಲೆ ನೋಡ್ರಿ ತೀರ್ಮಾನ ಒಂದಿದೆ ತೀರ್ಮಾನವನ್ನು ಏನಿದೆಯಪ್ಪ ಅಂದರೆ ಎಲ್ಲ ಯುವಕರು ಅನಾರೋಗ್ಯಸ್ಥರು ತೀರ್ಮಾನ ಎರಡು ಎಲ್ಲ ಮುರುಕ್ ಮುದುಕರು ಆರೋಗ್ಯಸ್ಥರು ಸೊ ನೋಡ್ರಿ ಫಸ್ಟ್ ಸ್ಟೇಟ್ಮೆಂಟಲ್ಲೇ ಹೇಳಿದ್ದಾರೆ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕಾರಕ ಸೊ ಹಾನಿಕಾರಕ ಅಂದರೆ ಅದೇನಾಗತ್ತಪ್ಪ ಅನಾರೋಗ್ಯ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಏನು ಹೇಳಿದಾರೆ ಅಂದರೆ ಎಲ್ಲ ಯುವಕರು ಸಿಗರೇಟ್ ಸೇರ್ತಾರೆ ಹಾಗಾಗಿ ಎಲ್ಲ ಯುವಕರು ಏನಾಗ್ತಾರಪ್ಪ ಅಂದರೆ ಅನಾರೋಗ್ಯಸ್ಥರಾಗ್ತಾರೆ ಯಾಕಂದರೆ ಸಿಗರೇಟ್ ಸೇದೋದ್ರಿಂದ ಅವ್ರಿಗೆ ಆರೋಗ್ಯ ಹಾಳಾಗ್ತದೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಎಲ್ಲ ಮುದುಕರು ಆರೋಗ್ಯಸ್ಥರು ಸೊ ಅದು ನಮಗೆ ಗೊತ್ತಿಲ್ಲ ಎಲ್ಲ ಮುದುಕರ ಬಗ್ಗೆ ಇಲ್ಲಿ ನಮಗೆ ಮೆನ್ಷನ್ ಮಾಡಿಲ್ಲ ಏನು ಮೆನ್ಷನ್ ಮಾಡಿದಾರಪ್ಪ ಅಂದರೆ ಯುವಕರ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಎಲ್ಲ ಯುವಕರು ಸಿಗರೇಟ್ ಸೇತಾರೆ ಅಂತ ಹೇಳಿದ್ದಾರೆ ಆಮೇಲೆ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ ಹಾಗಾದರೆ ಏನಾಗತ್ತಪ್ಪ ಯುವಕರು ಅನಾಗ್ಯ ಅನಾರೋಗ್ಯಸ್ಥರಾಗ್ತಾರೆ ಹಾಗಾಗಿ ಉತ್ತರ ಏನಾಗುತ್ತೆಂದರೆ ಒಂದನೇ ತೀರ್ಮಾನ ಮಾತ್ರ ಸರಿಯಾಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸುಮಾರು ಪುರುಷರು ಮರಗಳು ನೋಡಿರಿ ಸುಮಾರು ಅಂತಿದೆ ಎಲ್ಲ ಅಂತಿಲ್ಲ ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಮೋಸ್ಟ್ ಸುಮಾರು ಪುರುಷರು ಏನಂದರೆ ಮರಗಳು ಇದನ್ನು ಪುರುಷ ಅಂತ ತಗೊಂಡ್ರೆ ನೀವು ಇದೇನಾಗುತ್ತಪ್ಪ ಅಂದರೆ ಮರಗಳು ಆಗುತ್ತೆ ನೆಕ್ಸ್ಟ್ ಏನು ಅಂದರೆ ಕೆಲವು ಮರಗಳು ಮೋಡಗಳು ಕೆಲವು ಮರಗಳು ಏನಾಗ್ತವಪ್ಪ ಅಂದರೆ ಮೋಡಗಳಾಗ್ತವೆ ಕೆಲವು ಮರಗಳು ಮೋಡಗಳು ನೆಕ್ಸ್ಟ್ ನೋಡಿರಿ ಕೆಲವು ಪುರುಷರು ಮೋಡಗಳು ನಮಗೆ ಪಾಸಿಬಿಲಿಟಿ ಇದೆಯಾ ಇಲ್ಲ ಯಾಕಂದರೆ ಮಿನಿಮಮ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ತೆಗೆದಿದ್ದೀರಿ ನೋಡಿರಿ ಮೋಡಗಳು ಇಲ್ಲಿದ್ದಾರೆ ಸೊ ಇಲ್ಲಿ ಯಾವುದೇ ಥರನಾದಂಥ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಹಾಗಾಗಿ ತೀರ್ಮಾನ ಒಂದು ಏನಾಗುತ್ತಪ್ಪ ಅಂದರೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ತೀರ್ಮಾನ ಟು ಏನಿದೆ ನೋಡ್ರಿ ಕೆಲವು ಮೋಡಗಳು ಮರಗಳು ಕೆಲವು ಮರಗಳು ಮೋಡಗಳಾದಮೇಲೆ ಕೆಲವು ಮೋಡಗಳು ಮರಗಳ ಹಾಗೆ ಆಗ್ತವೆ ಯಾಕಂದರೆ ಇಲ್ಲಿ ಇಂಟರ್ಸೆಕ್ಷನ್ ಇದೆ ಸೊ ಹಾಗಾಗಿ ಏನು ಸರಿ ಆಗತ್ತಪ್ಪ ಅಂದರೆ ಎರಡನೇ ತೀರ್ಮಾನ ಮಾತ್ರ ಸರಿಯಾಗುತ್ತೆ ಸೊ ನೋಡಿರಿ ಕ್ವಶನಲ್ಲಿ ಅಗೇನ್ ಕನ್ಫ್ಯೂಷನ್ ಮಾಡಿದರೆ ಸುಮಾರು ಅಂತ ಯೂಸ್ ಮಾಡಿದ್ದಾರೆ ಸೊ ಸುಮಾರು ಅಂದರೆ ಮೋಸ್ಟ್ ಆಫ್ ದಿ ಅಂತ ಹೇಳಿದ್ದಾರೆ ಮೋಸ್ಟ್ ಆಫ್ ದಿ ಅಂದಾಗ ಈಗ ಮೋಸ್ಟ್ ಆಫ್ ದಿ ಅಂತ ಬಂದಾಗ ಏಯ್ಟಿ ಪರ್ಸೆಂಟ್ ಆದರೂ ಆಗ್ಬೋದು ನೈಂಟಿ ಪರ್ಸೆಂಟ್ ಆದರೂ ಆಗ್ಬೋದು ಸೊ ಟೆನ್ ಟು ಟೆ ಫಿಫ್ಟೀನ್ ಪರ್ಸೆಂಟ್ ಏನಂದರೆ ಆಗದೇ ಇರ್ತದೆ ಹಾಗಾಗಿ ನಾವೇನಂದರೆ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಈ ಥರ ಸ್ಟೇಟ್ಮೆಂಟ್ ಇದ್ದಾಗ ನೀವು ಸ್ವಲ್ಪ ಹುಷಾರಾಗಿ ಏನಂದರೆ ವೆನ್ ಡ್ಯಾಗ್ರಾಮ್ನ ಹಾಕಬೇಕಾಗತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಎರಡನೇ ತೀರ್ಮಾನ ಮಾತ್ರ ಸರಿಯಾಗ್ತದೆ ನೆಕ್ಸ್ಟ್ ಸ್ಟೇಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಲ್ಲ ಮೀನುಗಳು ಆಮೆಗಳು ಸೊ ನೋಡ್ರಿ ಎಲ್ಲ ಸೊ ಇನ್ನೊಂದು ಸರಿ ಡ್ರಾ ಮಾಡ್ತೀನಿ ಎಲ್ಲ ಮೀನುಗಳು ಏನಾಗ್ತಾವಪ್ಪ ಅಂದರೆ ಆಮೆಗಳಾಗ್ತವೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಆಮೆ ಮೊಸಳೆ ಅಲ್ಲ ಸೊ ಯಾವುದೇ ಆಮೆ ಏನಾಗುತ್ತಪ್ಪ ಅಂದರೆ ಮೊಸಳೆ ಅಲ್ಲ ಆಮೆ ಮತ್ತು ಮೊಸಳೆಗೆ ಯಾವುದೇ ರಿಲೇಷನ್ ಇಲ್ಲ ಯಾವುದೇ ಆಮೆ ಮೊಸಳೆ ಅಲ್ಲ ಸೊ ತೀರ್ಮಾಣ ಒಂದು ಏನಿದೆ ನೋಡ್ರಿ ಯಾವುದೇ ಮೊಸಳೆ ಮೀನಲ್ಲ ಸೊ ನೋಡ್ರಿ ಯಾವುದೇ ಆಮೆ ಮೊಸಳೆ ಅಲ್ಲ ಅಂದಮೇಲೆ ಆಮೆ ಒಳಗಡೆ ಏನು ಬರುತ್ತಪ್ಪ ಮೀನುಗಳು ಬರುತ್ತೆ ಹಾಗಾಗಿ ಯಾವುದೇ ಮೊಸಳೆ ಮೀನಲ್ಲ ಆಗ್ತದೆ ಯಾಕಾಗ್ತದೆ ಅಂದರೆ ಇಲ್ಲಿ ಹೇಳಿಕೆ ಟೂ ಏನು ಕೊಟ್ಟಿದ್ದಾರೆ ನೋಡ್ರಿ ಯಾವುದೇ ಆಮೆ ಮೊಸಳೆ ಅಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಮೊಸಳೆ ಮೀನುಗಳಾಗಲ್ಲ ಯಾಕಂದರೆ ಎಲ್ಲ ಮೀನುಗಳು ಆಮೆ ಆಗಿದೆ ಸೊ ಇಲ್ಲಿಂದಿದು ಪಾಸಿಬಿಲಿಟಿ ಇಲ್ಲ ಅಂದರೆ ಇದು ಕೂಡ ಆಗೋಲ್ಲ ಸೊ ಒನ್ನೇ ತೀರ್ಮಾನ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಎರಡು ಏನಿದೆ ನೋಡಿರಿ ಯಾವುದೇ ಮೀನು ಮೊಸಳೆ ಅಲ್ಲ ಸೊ ಯಾವುದೇ ಮೊಸಳೆ ಮೀನಲ್ಲ ಅಂದಮೇಲೆ ಯಾವುದೇ ಮೀನು ಕೂಡ ಮೊಸಳೆ ಆಗೋಲ್ಲ ಹಾಗಾಗಿ ಈ ತೀರ್ಮಾನ ಕೂಡ ಕರೆಕ್ಟ್ ಆಗ್ತದೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಎರಡೂ ತೀರ್ಮಾನಗಳು ಸರಿಯಾಗ್ತದೆ ಸೊ ನೋಡಿರಿ ಕ್ವಶನನ್ನು ನೀವು ಇನ್ನೊಂದು ಸರಿ ಕೇರ್ಫುಲ್ಲಾಗಿ ಓದ್ಕೋರಿ ಯಾಕಪ್ಪ ಅಂದರೆ ಆಮೆಗಳನ್ನು ಹೊರಗಡೆ ಕೊಟ್ಟಿದ್ದಾರೆ ಮೊಸಳೆ ಯಾವುದೇ ಆಮೆ ಮೊಸಳೆ ಆಗಲ್ಲ ಅಂದಮೇಲೆ ಆಮೆಗಳೇ ಒಳಗಡೆ ಇರೋದು ಕೂಡ ಮೊಸಳೆ ಆಗೋಲ್ಲ ಹಾಗಾಗಿ ತೀರ್ಮಾನ ಒಂದು ತೀರ್ಮಾನ ಎರಡು ಎರಡು ಕೂಡ ಏನಾಗ್ತದಪ್ಪ ಅಂದ್ರಲ್ಲಿ ಸರಿಯಾಗ್ತದೆ ಸೊ ಉತ್ತರ ಏನಾಗುತ್ತೆ ಎರಡು ತೀರ್ಮಾನಗಳು ಸರಿ ಆಗ್ತದೆ ಸೊ ನೆಕ್ಸ್ಟ್ ಇಷ್ಟ ಕ್ವೆಶನ್ ಏನಿದೆ ನೋಡ್ರಿ ಕೆಲವು ಡೆಸ್ಕ್ಗಳು ಟೋಪಿಗಳು ನೋಡಿರಿ ಕೆಲವು ಡೆಸ್ಕ್ ಏನಾಗ್ತಾವಪ್ಪ ಅಂದರೆ ಟೋಪಿ ಆಗ್ತವೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಟೋಪಿಗೆ ಕೆಂಪಲ್ಲ ಯಾವುದೇ ಟೋಪಿ ಏನಿರಲ್ಲಪ್ಪ ಅಂದರೆ ಕೆಂಪು ಇರಲ್ಲ ಸೊ ನೆಕ್ಸ್ಟ್ ತೀರ್ಮಾನ ಒಂದು ಏನಿದೆ ಅಂದರೆ ಕೆಲವು ಟೇ ಕೆಲವು ಟೋಪಿಗಳು ಡೆಸ್ಕ್ಗಳು ಆಗುತ್ತೆ ಯಾಕಂದರೆ ಕೆಲವು ಡೆಸ್ಕ್ಗಳು ಟೋಪಿಗಳಾದಮೇಲೆ ಕೆಲವು ಟೋಪಿಗಳು ಏನಾಗ್ತಪ್ಪ ಅಂದರೆ ಡೆಸ್ಕ್ ಆಗುತ್ತೆ ಯಾಕಂದರೆ ಇಂಟರ್ಸೆಕ್ಷನ್ ಇದೆ ಯಾವುದೇ ಡೆಸ್ಕು ಕೆಂಪಲ್ಲ ಸೊ ನೋಡ್ರಿ ನಮಗೇನು ಹೇಳಿದ್ದಾರೆ ಯಾವುದೇ ಟೋಪಿ ಕೆಂಪಲ್ಲ ಅಂತ ಹೇಳಿದ್ದಾರೆ ಬಟ್ ಯಾವುದೇ ಡೆಸ್ಕ್ ಕೆಂಪು ಅಂತ ಹೇಳಿಲ್ಲ ಹಾಗಾಗಿ ನಮಗೇನಂದರೆ ಡೆಸ್ಕ್ ಮತ್ತು ಕೆಂಪು ಮಧ್ಯೆ ಯಾವುದೇ ಥರನಾದಂಥ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಹಾಗಾಗಿ ನಾವೇನು ಮಾಡುತ್ತೆ ಅಂದರೆ ಈ ಕನ್ಕ್ಲೂಷನ್ನ ನಾವು ರಾಂಗ್ ಅಂತ ಹೇಳ್ತೀವಿ ಯಾಕಂದರೆ ನಮಗೇನಾದರೂ ಡೈರೆಕ್ಟ್ ರಿಲೇಷನ್ಶಿಪ್ ಕೊಟ್ಟಿದ್ರೆ ಮಾತ್ರ ನಾವೇನಂದರೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ಬೋದು ತೀರ್ಮಾನ ಹೇಳ್ಬೋದು ಬಟ್ ಇಲ್ಲಿ ಯಾವುದೇ ಥರನಾದಂಥ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಹಾಗಾಗಿ ತೀರ್ಮಾನ ಹೇಳೋಕ್ಕಾಗಲ್ಲ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಒಂದನೇ ತೀರ್ಮಾನ ಮಾತ್ರ ಸರಿ ಆಗ್ತದೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಒಂದನೇ ತೀರ್ಮಾನ ಮಾತ್ರ ಸರಿ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಎಲ್ಲ ಕಿಟಕಿಗಳು ಬಾಗಿಲುಗಳು ಸೊ ನೋಡ್ರಿ ಎಲ್ಲ ಬಂದಿದೆ ಸೊ ಕಿಟಕಿ ಏನು ಬರ್ತದೆ ಒಳಗಡೆ ಬರುತ್ತೆ ಎಲ್ಲ ಕಿಟಕಿಗಳು ಬಾಗಿಲು ಬಾಗಿಲು ಹೊರಗಡೆ ಬರುತ್ತೆ ಬಾಗಿಲುಗಳು ನೆಕ್ಸ್ಟ್ ಅಪ್ಪ ಅಂದರೆ ಯಾವುದೇ ಬಾಗಿಲು ಗೋಡೆ ಅಲ್ಲ ಸೊ ಯಾವುದೇ ಬಾಗಿಲು ಏನಾಗ್ತದೆ ಅಂದರೆ ಗೋಡೆ ಆಗೋಲ್ಲ ಯಾವುದೇ ಬಾಗಿಲು ಗೋಡೆ ಅಲ್ಲ ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ ಯಾವುದೇ ಕಿಟಕಿ ಗೋಡೆ ಅಲ್ಲ ಎಸ್ ಯಾವುದೇ ಕಿಟಕಿ ಗೋಡೆ ಆಗಲ್ಲ ಯಾಕಂದರೆ ಯಾವುದೇ ಬಾಗಿಲು ಗೋಡೆ ಆಗೋಲ್ಲ ಅಂದಮೇಲೆ ಯಾವುದೇ ಕಿಟಕಿ ಕೂಡ ಗೋಡೆ ಆಗೋಲ್ಲ ಯಾಕಂದರೆ ಬಾಗಿಲು ಒಳಗಡೆ ಕಿಟಕಿ ಬರ್ತದೆ ಹಾಗಾಗಿ ತೀರ್ಮಾನ ಒಂದು ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿರಿ ಯಾವುದೇ ಗೋಡೆ ಬಾಗಿಲಲ್ಲ ಆಗಬೇಕದು ಬಾಗಿಲಾಗಿದೆ ಯಾವುದೇ ಗೋಡೆ ಬಾಗಿಲಲ್ಲ ಕರೆಕ್ಟ್ ಆಗುತ್ತೆ ಯಾಕಂದರೆ ಯಾವುದೇ ಬಾಗಿಲು ಗೋಡೆ ಅಲ್ಲ ಅಂದಮೇಲೆ ಯಾವುದೇ ಗೋಡೆ ಕೂಡ ಬಾಗಿಲಾಗಲ್ಲ ಹಾಗಾಗಿ ಎರಡೂ ತೀರ್ಮಾನ ಇಲ್ಲಿ ಸರಿಯಾಗ್ತದೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಆಪ್ಷನ್ ನಂಬರ್ ನಾಲ್ಕು ಎರಡೂ ತೀರ್ಮಾನಗಳು ಸರಿಯಾಗ್ತದೆ ಸೊ ನೋಡಿರಿ ಈ ಥರದ್ದು ನಿಮಗೆ ಎಕ್ಸಾಮಿನೇಷನಲ್ಲಿ ಕೊಟ್ಟಾಗ ನೀವು ಡೈಗ್ರಾಮ್ ಅಥವಾ ಈ ವೆಂಡಗ್ರಾಮ್ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಕನ್ಕ್ಲೂಷನ್ಸ್ ಈಸಿಯಾಗಿ ಡ್ರಾ ಮಾಡೋಕ್ಕಾಗುತ್ತೆ ಸೊ ನೀವು ಬರೀ ಸ್ಟೇಟ್ಮೆಂಟ್ ರೀಡ್ ಮಾಡಿ ಕನ್ಕ್ಲೂಷನ್ಸ್ ತೀರ್ಮಾನಗಳು ಹೇಳ್ತೀನಿ ಅಂದರೆ ನಿಮಗೆ ಆಗಲ್ಲ ಯಾಕಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಸೊ ಈ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ವೆನ್ ಡಯಾಗ್ರಾಮ್ಸನ್ನ ಹಾಕಲೇಬೇಕು ಸೊ ನೆಕ್ಸ್ಟ್ ನೋಡಿರಿ ಸಾಕಷ್ಟು ಶಿಕ್ಷಕರು ಹುಡುಗರು ಸೊ ಅಗೇನ್ ಇಲ್ಲಿ ಏನು ಮಾಡಿದ್ದಾರೆ ಸಾಕಷ್ಟು ಅಂತ ಯೂಸ್ ಮಾಡಿದೆ ಅಲ್ಲಿ ಬಹಳ ಅಂತ ಮಾಡಿದರು ಇಲ್ಲಿ ಸಾಕಷ್ಟು ಅಂತ ಮಾಡಿದ್ದಾರೆ ಸಾಕಷ್ಟು ಅಂದರೆ ಮೋಸ್ಟ್ ಸೊ ನೋಡಿರಿ ಸಾಕಷ್ಟು ಒಂದಿದ್ದಾಗ ಹೆಂಗೆ ಮಾಡಬೇಕು ಸಾಕಷ್ಟು ಶಿಕ್ಷಕರು ಶಿಕ್ಷಕರು ಏನಾಗ್ತಾರಪ್ಪ ಇನ್ನೊಂದು ಸಾರಿ ಡ್ರಾ ಮಾಡ್ತೀನಿ ಶಿಕ್ಷಕರು ಸಾಕಷ್ಟು ಶಿಕ್ಷಕರು ಏನಾಗ್ತಾರೆ ಹುಡುಗರು ಆಗ್ತಾರೆ ಹುಡುಗರು ನೆಕ್ಸ್ಟ್ ಏನಿದೆ ಅಂದರೆ ಕೆಲವು ಹುಡುಗರು ವಿದ್ಯಾರ್ಥಿಗಳು ಕೆಲವು ಹುಡುಗರು ಏನಾಗ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳಾಗ್ತಾರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ತೀರ್ಮಾನ ಒಂದೇನಿದೆ ನೋಡಿರಿ ಕೆಲವು ವಿದ್ಯಾರ್ಥಿಗಳು ಹುಡುಗರು ಆಗ್ತಾರೆ ಯಾಕಂದರೆ ಕೆಲವು ಹುಡುಗರು ವಿದ್ಯಾರ್ಥಿಗಳಾದ ಮೇಲೆ ಕೆಲವು ವಿದ್ಯಾರ್ಥಿಗಳು ಏನಾಗ್ತಾರಪ್ಪ ಅಂದರೆ ಹುಡುಗರು ಆಗ್ತೇ ಆಗ್ತಾರೆ ಸೊ ಒಂದನೇ ತೀರ್ಮಾನ ಸರಿಯಾಗ್ತದೆ ಕೆಲವು ಶಿಕ್ಷಕರು ವಿದ್ಯಾರ್ಥಿಗಳು ನೋಡ್ರಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯೆ ನಿಮ್ಗೆ ಯಾವುದೇ ಥರನಾದಂಥ ಡೈರೆಕ್ಟ್ ರಿಲೇಷನ್ಶಿಪ್ ಇದೆಯಾ ಇಲ್ಲ ಹಾಗಾಗಿ ನಾವೇನು ಮಾಡಬೇಕಾಗ್ತದಂದರೆ ಇಲ್ಲಿ ಈ ಥರ ಇದ್ದಾಗ ಕನ್ಕ್ಲೂಷನ್ಸ್ನ ಡೈರೆಕ್ಟ್ ರಿಲೇಷ ಕನ್ಕ್ಲೂಷನ್ಸ್ನ ಡ್ರಾ ಮಾಡೋಕ್ಕಾಗಲ್ಲ ಡೈರೆಕ್ಟ್ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಏನಂದರೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ಬೋದು ಹಾಗಾಗಿ ಎರಡನೇ ತೀರ್ಮಾನ ನಾವು ಹೇಳೋಕ್ಕಾಗಲ್ಲ ಕೆಲವು ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರೂ ಇರ್ಬೋದು ಇರದೇನೂ ಇರೋಕ್ಕ ಇರ ಇರ್ದೇನೂ ಇರ್ಬೋದು ಹಾಗಾಗಿ ನಾವೇನಪ್ಪ ಅಂದರೆ ಈ ಸ್ಟೇಟ್ಮೆಂಟ್ನ ಡ್ರಾ ಮಾಡೋಕ್ಕಾಗಲ್ಲ ಕನ್ಕ್ಲೂಷನ್ಸ್ನ ಡ್ರಾ ಮಾಡೋಕ್ಕಾಗಲ್ಲ ಹಾಗಾದರೆ ಉತ್ತರ ಏನಾಗುತ್ತೆ ಒಂದನೇ ತೀರ್ಮಾನ ಮಾತ್ರ ಸರಿಯಾಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಎಲ್ಲ ವಿಮಾನಗಳು ರೈಲುಗಳು ಸೊ ನೋಡಿರಿ ಎಲ್ಲ ವಿಮಾನಗಳು ರೈಲುಗಳು ಅಂತ ಹೇಳಿದ್ದಾರೆ ಸೊ ಒಳಗಡೆ ಏನು ಬರುತ್ತೆ ವಿಮಾನ ಬರುತ್ತೆ ಹೊರಗಡೆ ಏನು ಬರುತ್ತೆ ರೈಲು ಬರುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಕೆಲವು ರೈಲುಗಳು ಕುರ್ಚಿಗಳು ಕೆಲವು ರೈಲುಗಳು ಏನಾಗ್ತಾವಪ್ಪ ಅಂದರೆ ಕುರ್ಚಿಗಳಾಗ್ತವೆ ಸೊ ಕನ್ಕ್ಲೂಷನ್ ತೀರ್ಮಾನ ಒಂದೇನಿದೆ ನೋಡ್ರಿ ಕೆಲವು ವಿಮಾನಗಳು ಕುರ್ಚಿಗಳು ಸೊ ಕೆಲವು ವಿಮಾನಗಳು ಕುರ್ಚಿಗಳಾಗ್ತವೆ ಇಲ್ಲಿ ನಮಗೆ ವಿಮಾನ ಮತ್ತು ಕುರ್ಚಿ ಮಧ್ಯೆ ಯಾವುದೇ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲ ಹಾಗಾಗಿ ತೀರ್ಮಾನ ಒಂದು ಆಗಲ್ಲ ನೆಕ್ಸ್ಟ್ ನೋಡಿರಿ ಕೆಲವು ಕುರ್ಚಿಗಳು ವಿಮಾನಗಳು ಕೆಲವು ಕುರ್ಚಿಗಳು ವಿಮಾನಗಳು ಆಗಲ್ಲ ಯಾಕಂದರೆ ಕೆಲವು ವಿಮಾನಗಳು ಅಂದಮೇಲೆ ಕೆಲವು ಕುರ್ಚಿಗಳು ಕೂಡ ವಿಮಾನ ಆಗಲ್ಲ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಕೆಲವು ಕುರ್ಚಿಗಳು ರೈಲುಗಳಾಗ್ತವೆ ಯಾಕಂದರೆ ಕೆಲವು ರೈಲುಗಳ ಕುರ್ಚಿಗಳಾದಮೇಲೆ ನೋಡಿರಿ ಕೆಲವು ರೈಲುಗಳ ಕುರ್ಚಿಗಳಾಗಿವೆ ಕೆಲವು ಕುರ್ಚಿಗಳು ರೈಲು ಆಗೇ ಆಗ್ತದೆ ಹಾಗಾಗಿ ತೀರ್ಮಾನ ಮೂರು ಕರೆಕ್ಟ್ ಆಗ್ತದೆ ನಾಲ್ಕನೇದು ಏನಿದೆಯಪ್ಪ ಅಂದರೆ ಕೆಲವು ರೈಲುಗಳು ವಿಮಾನಗಳು ಸೊ ಎಲ್ಲ ವಿಮಾನಗಳು ರೈಲು ಆದಮೇಲೆ ಕೆಲವೊಂದಿಷ್ಟು ರೈಲುಗಳು ವಿಮಾನ ಹಾಗೆ ಆಗ್ತದೆ ಈ ಪಾಟಲ್ಲಿ ನೋಡಿರಿ ವಿಮಾನ ಇದ್ದೇ ಇದೆ ಹಾಗಾಗಿ ನಾಲ್ಕನೇ ತೀರ್ಮಾನ ಕೂಡ ರೈಟ್ ಆಗುತ್ತೆ ಸೊ ಇಲ್ಲಿ ಹಾಗಾದರೆ ಏನು ಕರೆಕ್ಟ್ ಆಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಕೇವಲ ಮೂರು ಮತ್ತು ನಾಲ್ಕು ಸರಿ ಆಗ್ತದೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಕೇವಲ ಮೂರು ಮತ್ತು ನಾಲ್ಕನೇ ತೀರ್ಮಾನ ಸರಿ ಆಗ್ತದೆ ಸೊ ನೋಡಿರಿ ಇದ್ರ ಆನ್ಸರ್ ಇದು ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಆಲ್ ಎ ಆರ್ ಬಿ ಸಮ್ ಎ ಆರ್ ಬಿ ನೋ ಇಸ್ ಬಿ ಆಲ್ ಎ ಆರ್ ಬಿ ಅಂದಾಗ ಏನು ಮಾಡ್ತೀರಾ ಈ ಥರ ಎಲ್ಲ ಎ ಆರ್ ಬಿ ಅಂತಿದ್ದಾಗ ಈ ಥರ ಸಮ್ ಎ ಆರ್ ಬಿ ಸಮ್ ಕೆಲವು ಎ ಬಿಗಳು ಅಂತಿದ್ದಾಗ ಈ ಥರ ನೋ ಎ ಈಸ್ ಬಿ ಅಂತಿದ್ದಾಗ ಎ ಮತ್ತು ಬಿನ ಈ ಥರ ತೆಗಿಬೇಕು ಸೊ ಇದ್ರ ಮೇಲೆ ನೀವು ಮಿನಿಮಮ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಹಾಕಿ ಅಂದರೆ ವೃತ್ತಗಳು ಹಾಕಿ ನೀವು ಡಯಾಗ್ರಾಮ್ನ ತೆಗ್ದಾಗ ನಿಮಗೆ ಆನ್ಸರ್ಸ್ ಈಸಿಯಾಗಿ ಬರುತ್ತೆ ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು